ಕರ್ನಾಟಕದಲ್ಲಿ ನಡೆಯುತ್ತಿರುವಂತ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಈ ಚುನಾವಣೆಯಲ್ಲಿ ಮತದಾರರ ನೋಂದಾವಣೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಗ್ರಾಜುಯೇಟ್ಸ್ ಮತ್ತು ಶಿಕ್ಷಕರ ಪ್ರಥಮ ಹಂತದ ನೋಂದಾವಣೆ ದಿನಾಂಕವನ್ನ ವಿಸ್ತರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒಂದು ಕೋರಿಕೆಯಾಗಿತ್ತು. ಈ ದಿಕ್ಕಿನಲ್ಲಿ ಇವತ್ತು ನನ್ನೊಂದಿಗೆ ಬೆಂಗಳೂರು ಕೇಂದ್ರದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಮಂಜುನಾಥ್ ಅವರು, ನಮ್ಮ ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ರಮೇಶ್ ಅವರು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿವೇಕ್ ರೆಡ್ಡಿ ಅವರು, ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಇವತ್ತು ಚುನಾವಣಾ ಆಯೋಗಕ್ಕೆ ಕೋರಿಕೆನ ಕೊಡಲಿಕ್ಕೆ ಬಂದಿದ್ದು, ಪ್ರಥಮ ಹಂತದ ಈ ನೋಂದಾವಣೆಯಲ್ಲಿ ಸಮಯ ವಿಸ್ತರಣೆ ಆಗಬೇಕು. ದಸರಾ ಹಬ್ಬ ಎಲ್ಲವೂ ಹಬ್ಬ ಇದ್ದ ಕಾರಣ ದಸರಾ ರಜೆ ಇತ್ತು, ನೋಂದಾವಣೆಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿರುವಂತದ್ದು ಇದೆ ಅಂತ ವಿಸ್ತರಣೆಯನ್ನು ಪ್ರಥಮ ಹಂತದಲ್ಲೇ ಕೊಡಿ ಅಂತ ಕೋರಿಕೆಯನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ಅದನ್ನು ಅವರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನೋಂದಾವಣೆಗೆ ಯಾವುದು ನಿಗದಿ ಸಮಯದಲ್ಲಿ ಏನಿರಲ್ಲ, ಎಲ್ಲ ಸಮಯದಲ್ಲೂ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಬಹುದು ಅನ್ನುವಂತ ಒಂದು ಸಲಹೆಯನ್ನ ಚುನಾವಣಾ ಆಯೋಗದವರು ಹೇಳಿದ್ದಾರೆ. ಆದರೂ ಸಹ ನಮ್ಮ ಕೋರಿಕೆಯನ್ನು ಕೊಟ್ಟಿದ್ದೀವಿ, ಪ್ರಥಮ ಹಂತದಲ್ಲೇ ನವೆಂಬರ್ 6ನೇ ತಾರೀಕು ಬದಲು ಇನ್ನ ಒಂದಿಷ್ಟು ಒಂದು ವಾರನೋ 15 ದಿನ ವಿಸ್ತರಣೆಯನ್ನು ಮಾಡಬೇಕು ಅಂತ. ಹಾಗಾಗಿ ಅವರು ನೀವು ಯಾವ ಸಂದರ್ಭದಲ್ಲಿ ಕೊಟ್ಟರು ನಾವು ನೋಂದಾವಣೆಯನ್ನು ಮಾಡ್ಕೋತೀವಿ, ಪ್ರಥಮ ಹಂತದ್ದು ನೋಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಕೋರಿಕೆಯನ್ನು ಸಲ್ಲಿಸಿ ಇವತ್ತು ಬರುವಂತದ್ದಾಗಿದೆ. ಬಹಳ ಸ್ಪಷ್ಟವಾಗಿ ಇವತ್ತು ಚುನಾವಣಾ ಆಯೋಗವು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ನೋಂದಾವಣೆಯನ್ನು ಹೆಚ್ಚಿಸಲಿಕ್ಕೆ ಮಾಡ್ತಿರುವಂತಹ ಪ್ರಯತ್ನ. ಇವತ್ತು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಬೆಂಗಳೂರು ನಾಲೆಡ್ಜ್ ಸಿಟಿ ಅಂತ ಹೆಸರುವಾಸಿಯಾಗಿದೆ. ಆದರೆ ನೋಂದಾವಣೆ ಅಂತ ಬಂದಾಗ ನಮ್ಮ ಗ್ರಾಜುಯೇಟ್ ನೋಂದಾವಣೆ ಬಹಳ ಬಹಳ ಕಮ್ಮಿ ಇದೆ. ಬಹಳ ಪ್ರಸ್ತುತವಾಗಿರುವಂತಹ ಒಂದು ಕ್ಷೇತ್ರ ಪದವೀಧರರ ಕ್ಷೇತ್ರ, ಯಾಕೆಂದ್ರೆ ಯುವಕರ ಒಂದು ಭರವಸೆದಾಯಕವಾಗಿ ಒಂದು ಉದ್ಯೋಗಕ್ಕಾಗಲಿ ಶಿಕ್ಷಣಕ್ಕಾಗಲಿ ಕೌಶಲ್ಯತೆಗಾಗಲಿ ಉದ್ಯಮಶೀಲತೆಗೆ ಒಂದು ಭರವಸೆದಾಯಕವಾಗಿ ಯುವಕರ ಧ್ವನಿಯಾಗಿ ವಿದ್ಯಾವಂತರ ಒಂದು ಧ್ವನಿಯಾಗಿ ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರ ಬಹಳ ಪ್ರಸ್ತುತವಾಗಿರುವಂತಹ ಒಂದು ಕ್ಷೇತ್ರ, ಎಲ್ಲರೂ ನೋಂದಾವಣೆ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಇವತ್ತು ನಮ್ಮ ಸುದ್ದಿವಾಹಿನಿಗಳ ಮೂಲಕ ನಾನು ಸಹ ಒತ್ತಾಯವನ್ನು ಮಾಡುವಂತದ್ದು ಮಾಡ್ತೀನಿ. ಸರ್, ಇವತ್ತು ಸಿಎಂ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಸೊ ಇಲ್ಲ ಒಂದು ಕಡೆ ಕೇವಲ 15 ಸಚಿವರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು, ಇನ್ನು 15 ಸಚಿವರಿಗೆ ಆಹ್ವಾನ ಇಲ್ಲ. ನೋಡಿ, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿಗೆ ನಾಡಿನಲ್ಲಿ 34 ವರ್ಷದಲ್ಲಿ ಬಹಳ ದೊಡ್ಡ ಬಹುಮತವನ್ನ ಇವತ್ತು ಕರ್ನಾಟಕದ ಜನತೆ ಅವರಿಗೆ ಬಹುಮತವನ್ನು ಕೊಟ್ಟಿದ್ದಾರೆ. ಆ ಬಹುಮತಕ್ಕೆ ಅವರು ಅರ್ಹರಿದಾರೋ ಇಲ್ಲವೋ ಗೊತ್ತಿಲ್ಲ. ಇವತ್ತು ಎಲ್ಲವೂ ಗುಂಪಾಗಿ ಇದಾವೆ, ಅಲ್ಲಿ ಯಾರು ನಾಯಕರಿಲ್ಲ, ಎಲ್ಲರೂ ನಾಯಕರಾಗ್ಬಿಟ್ಟಿದ್ದಾರೆ. ಇರೋರು ಶಾಸಕರು ನಾಯಕರೇ, ಮಂತ್ರಿಗಳು ನಾಯಕರೇ, ಮುಖ್ಯಮಂತ್ರಿ ಯಾರು, ಇನ್ನೊಬ್ರು ಯಾರು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಅವರ ವರಿಷ್ಠರು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಬೂದಿ ಮುಚ್ಚಿದ ಕೆಂಡವಾಗಿದೆ, ಬೂದಿ ಮುಚ್ಚಿದ ಕೆಂಡ. ಯಾರು ಮಾತಾಡಬೇಡಿ ಅಂತ ಹೇಳ್ತಾರೆ, ಎಲ್ಲರೂ ಹೆಚ್ಚಿನ ಮಾತಾಡ್ಲಿಕ್ಕೆ ಶುರು ಆಗಿದೆ. ಮುಖ್ಯಮಂತ್ರಿಗಳಿಂದನೇ ಪ್ರಾರಂಭ ಆಯ್ತು, ನಾನೇ 5 ವರ್ಷದ ಮುಖ್ಯಮಂತ್ರಿ, ಅದಕ್ಕೆ ಅವರು 5 ವರ್ಷ ಅಂತ ಯಾರು ಹೇಳಿದ್ದಾರೆ ಅನ್ನೋದು, ನಾನು ಮುಖ್ಯಮಂತ್ರಿ ನಾನು ರೇಸ್ ನಲ್ಲಿ ಇದ್ದೀನಿ ಅನ್ನೋದು ಅವರವರೇ ಘೋಷಣೆ, ಸ್ವಯಂ ಘೋಷಣೆ. ಕೆಲವರು ಬೇರೆಯವ್ರ ಪರವಾಗಿ ವಕಾಲತ್ ಆಗ್ತಾರೆ, ಇನ್ನೊಬ್ರು ಇನ್ನೊಬ್ಬರ ಪರವಾಗಿ ವಕಾಲತ್ತು, ಇನ್ನೊಬ್ರು ಜನರು ಸೇರಿಸಿಕೊಂಡು ಘೋಷಣೆ, ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಹಾಕೋತಾರೆ. ಈ ರೀತಿ ಎಲ್ಲ ಒಂದ್ ಕಡೆ ನಾಡಿನಲ್ಲಿ ಒಳ್ಳೆ ಆಡಳಿತವನ್ನು ಕೊಡಿ, ಬರಗಾಲ ಇದೆ, ಬರಗಾಲದ ಸಮಸ್ಯೆನ ಬಗೆಹರಿಸಿ, ಸ್ಥಿರವಾದ ಸರ್ಕಾರ ನಾವು ಕೊಟ್ಟಿದ್ದೀವಿ ನಿಮಗೆ, ಆದರೆ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ಇವತ್ತು ಎದ್ದು ಕಾಣುವಂಥದ್ದು. ರೈತರು ಆತ್ಮಹತ್ಯೆ ಮಾಡ್ಕೋತಿದ್ರೆ ಅದ್ರ ಬಗ್ಗೆ ಅವರ ಆತ್ಮಹತ್ಯೆ ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ಅನ್ನುವಂತ ಹೇಳುವಂತ ದುರಂಕಾರದ ಮಾತುಗಳು ಇವತ್ತು ಕಾಂಗ್ರೆಸ್ಸಿನ ಇವತ್ತು ಸರ್ಕಾರದಲ್ಲಿ ಸಚಿವರು ಮಾತಾಡುವಂತ ಮಾತುಗಳು. ಇವತ್ತು ರೈತರಿಗೆ ಪರಿಹಾರ ಕೊಡ್ತಿಲ್ಲ, ಕರೆಂಟ್ ಲೋಡ್ ಶೆಡ್ಡಿಂಗ್ ಆಗ್ತಿದೆ, 2 ಗಂಟೆ ಕಾಲ ಪವರ್ ಅನ್ನು ಕೊಡ್ತಿದ್ದಾರೆ, ನೀರಿಲ್ಲ, ಬರದ ಪರಿಹಾರ ಕೊಡ್ತಿಲ್ಲ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಈ ರೀತಿ ಬರೀ ರಾಜಕೀಯ ಪ್ರೇರಿತವಾಗಿ ಯಾವ ಭಾಗ್ಯಗಳನ್ನು ಕೊಡದೆ ಜನರಿಗೆ ಬರೀ ಬಾಯಿ ಮಾತಲ್ಲಿ ಭಾಗ್ಯಗಳನ್ನು ಕೊಟ್ಟು ಜನರಿಗೆ ಸಂಪೂರ್ಣವಾಗಿ ದ್ರೋಹವನ್ನು ಬಗೆದು ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಸರ್ಕಾರ ಅಂದರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಈ ಮಾಡೆಲ್ ಅನ್ನ ಇಡೀ ದೇಶದಲ್ಲಿ
ಎಲ್ಲೆಲ್ಲ ಚುನಾವಣೆ ನಡೆಸಿದೆಯೋ ಎಲ್ಲಾ ಕಡೆ ಕಾಂಗ್ರೆಸ್ ಮಾಡೆಲ್ ಕಾಂಗ್ರೆಸ್ ಮಾಡೆಲ್ ಕರ್ನಾಟಕ ಮಾಡೆಲ್ ಈ ಕರ್ನಾಟಕದ ಮಾಡೆಲ್ ನಿಜಕ್ಕೂ ಅವರಿಗೆ ಗೊತ್ತಾಗ್ಬಿಟ್ರೆ ಅವರು ಇರೋ ಓಟು ಡೆಪಾಸಿಟ್ ಬರಲ್ಲ ಇಡೀ ದೇಶದಲ್ಲಿ ಆ ರೀತಿ ಈ ಮಾಡೆಲ್ ಅನ್ನು ಬಿಂಬಿಸ್ಕೊಳ್ಳುವಂತ ಖಾಲಿ ಏನು ವಾತಾವರಣದಲ್ಲಿ ಅರಮನೆ ನಿರ್ಮಾಣ ಮಾಡಿರುವಂತ ಬಿಲ್ಡಿಂಗ್ ಕಾಸ್ಟಲ್ ಇನ್ ಏರ್ ಅನ್ನೋ ರೀತಿಯಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅವರ ಆಡಳಿತ ಶೈಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಪಾಪ ಈವನ್ ಸಿದ್ದರಾಮಯ್ಯನವರು ಬಹಳ ಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇಡೀ ಸರ್ಕಾರ ಗೊಂದಲಮಯವಾಗಿದೆ. ಅವರ ನಾಯಕತ್ವವನ್ನೇ ಯಾರೂ ಒಪ್ತಿಲ್ಲ. ಇವತ್ತಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರ ನಾಯಕತ್ವವನ್ನು ಒಪ್ತಿಲ್ಲ. ಮುಖ್ಯಮಂತ್ರಿನೇ ಗುಂಪು ಸಭೆ ಮಾಡುವಂತಹ ಪರಿಸ್ಥಿತಿ, ಮುಖ್ಯಮಂತ್ರಿಗಳೇ ಗುಂಪುಗಾರಿಕೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇವರಿಗೆ ಸರ್ಕಾರದಲ್ಲಿ ಬಹುಮತ ಕೊಟ್ಟಿದ್ದಾರೆ. ಬಿಜೆಪಿನಲ್ಲಿ ಇವತ್ತು ನಮಗೆ ಬೆಂಬಲವನ್ನ ಇವತ್ತು ನಮಗೆ ಬಹುಮತವನ್ನು ನಮ್ಗೆ ಜನ ಕೊಟ್ಟಿಲ್ಲ, ಇವರು ಕೊಟ್ಟಿದ್ದಾರೆ. ಕೊಟ್ಟಿರೋರು ಇವ್ರ ನಡವಳಿಕೆಗಳು ನೋಡಿದಿರಲ್ಲ. ಒಂದು ಮುಖ್ಯಮಂತ್ರಿಯ ಒಂದು ಸಚಿವ ಸಂಪುಟದಲ್ಲಿ ಇದ್ದಾರೆ. ಸಚಿವ ಸಂಪುಟದಲ್ಲಿದ್ದು ಅವ್ರ ಮುಖ್ಯಮಂತ್ರಿ 5 ವರ್ಷ ಆಗ್ತಾರೆ ಅಂತ ಹೇಳಿರೋರು ಯಾರು ಅಂತ ಆ ಸಚಿವ ಸಂಪುಟದ ಒಬ್ಬ ಸಚಿವನೇ ಈ ಭಾಷೆನಲ್ಲಿ ಮಾತಾಡ್ತಾರೆ ಅಂದ್ರೆ ಎಷ್ಟು ಪರಿಜ್ಞಾನ ಈ ವ್ಯಕ್ತಿಯಲ್ಲಿ ಇದೆ, ಯಾವ ಜವಾಬ್ದಾರಿ ಇದೆ. ಒಬ್ಬ ಸಚಿವ ಸಂಪುಟ ಇಸ್ ಎ ಮೆಂಬರ್ ಆಫ್ ದ ಕ್ಯಾಬಿನೆಟ್ ಆನ್ ದ ಡಿಸ್ಕ್ರಿಷನ್ ಆನ್ ದ ಪ್ಲೆಜರ್ ಆಫ್ ದ ಚೀಫ್ ಮಿನಿಸ್ಟರ್. ಒಂದು ಮುಖ್ಯಮಂತ್ರಿಯ ಒಂದು ಅಧಿಕಾರ ಯಾರು ಅವರ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಅಂತ ಮುಖ್ಯಮಂತ್ರಿ ಅವರ ನಾಯಕತ್ವವನ್ನೇ ಪ್ರಶ್ನೆ ಮಾಡುವಂತ ಈ ಸಚಿವನು ಲೀಡರ್ ಲೀಡರ್ಲೆಸ್ ಬಗ್ಗೆ ಮಾತಾಡುವಂತ ಅರ್ಹತೆ, ತಿಳುವಳಿಕೆ, ಮನವರಿಕೆ, ಪರಿಜ್ಞಾನ ಏನೂ ಇಲ್ಲದೆ ದುರಂಕಾರದ ಮಾತುಗಳು, ಅವರ ಮಾತುಗಳೇ ದುರಂಕಾರದಲ್ಲಿ ಎದ್ದು ಕಾಣುವಂತದ್ದಿದೆ. ಇವತ್ತು ಅವರ ಕೊಡುಗೆಗಳು, ಅವ್ರು ಏನ್ ಕೊಡುಗೆಯನ್ನ ಕೊಟ್ಟಿದ್ದೀನಿ, ಏನ್ ಕೆಲಸವನ್ನ ಮಾಡಬೇಕಾಗಿದೆ, ನನ್ನ ವಯಸ್ಸಿನಲ್ಲಿ ಏನ್ ಕೆಲಸ ಮಾಡಬೇಕಾಗಿದೆಯೋ, ಮಾತಾಡೋದೆಲ್ಲ ದೊಡ್ಡ ದೊಡ್ಡ ದುರಂಕಾರದ ಮಾತುಗಳನ್ನು ಹೇಳ್ತಿರ. ಹಾಗಾಗಿ ಅವ್ರ ಮಾತಿಗೆ ಹೆಚ್ಚಿನ ನಾವು ಮಾನ್ಯತೆ ಕೊಡಬೇಕಾಗಿಲ್ಲ. ಅರೆ ನಾಡಿನ ಜನರೇ ನೋಡಿದ್ದಾರೆ ಅವರ ಆಶ್ಚರ್ಯ ಆಗ್ತಿದ್ದು, ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಮಾತು. ಇವತ್ತು ಇವರು ಪ್ರಿಯಾಂಕಾ ಖರ್ಗೆ ಆಗಿ ಸ್ಥಾನಕ್ಕೆ ಬಂದ್ರ, ಮಲ್ಲಿಕಾರ್ಜುನ ಖರ್ಗೆ ಮಗನಾಗಿ ಬಂದಿದ್ದಾನ ಅನ್ನೋದು ಫಸ್ಟ್ ಅವರಿಗೆ ತಿಳುವಳಿಕೆ ಬೇಕು. ಇವತ್ತು ಅಪ್ಪನ ಹೆಗಲ ಮೇಲೆ ಬೆಳೆದು ಇಷ್ಟು ದೊಡ್ಡ ದೊಡ್ಡ ಮಾತನ್ನ ಆಡೋಂಥವ್ರು ಇದ್ದಾರೆ. ಈ ಮಾತುಗಳಿಂದ ಆಚೆ ಬಂದು ಪ್ರಿಯಾಂಕಾ ಅನ್ನೋಂತ ಹೆಸರಿನಲ್ಲಿ ನೀವೇನಾದ್ರು ಮೇಲೆ ಬಂದಿದ್ರೆ ಗೊತ್ತಾಗದು. ಇವತ್ತೆಲ್ಲ ಒಂದ್ ಕಡೆ ಈ ದುರಂಕಾರದ ಮಾತುಗಳು ವಿಪರೀತ ಆಗಿದೆ. ಹಾಗಾಗಿ ನಮ್ಮ ವಿಚಾರಗಳನ್ನ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಮಿನಿಸ್ಟರ್ ಆಗಿರೋದು ಅವ್ರಿಗೆ ಅಷ್ಟು ಪರಿಜ್ಞಾನ ಇಲ್ಲ. ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಸ್ಥಾನಗಳಿತ್ತು, ಬಸವರಾಜ ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಗಳು ಸ್ಥಾನ ಇರಲಿಲ್ಲ. ಹಾಗಾಗಿ ನಮಗೆ ಸಿಕ್ಕಿರಲಿಲ್ಲ ಅನ್ನೋದು ಅಷ್ಟು ತಿಳುವಳಿಕೆ ಇಲ್ಲ. ಇವರ ಬಂದ ನಡವಳಿಕೆ, ಓಪನಿಂಗ್ ಅಕೌಂಟ್, ಹೇಗೆ ಸೋತರು, ಬೈ ಎಲೆಕ್ಷನ್ ಅಲ್ಲಿ ಸೋತರು, ಇವ್ರ ಕುಟುಂಬ ಏನೇನು ಚುನಾವಣೆ ಸೋತಿದ್ದಾರೆ, ಹೇಗೆ ಜನ ತಿರಸ್ಕಾರ ಮಾಡಿದ್ರು, ಈ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ತಿರಸ್ಕಾರ ಮಾಡಿದ್ರು, ಏನ್ ಸೋತಿದೀವಿ ಅನ್ನೋಂತ ಜನನೇ ನೇರವಾಗಿ ತಿರಸ್ಕಾರ ಮಾಡಿದ್ದಾರೆ. ಇವರು ಇವತ್ತು ನಮಗೆ ಮೇಲೆ ಕೆಳಗಡೆ ಇಳಿದಿರೋದ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ನನ್ನ ಸ್ಥಾನಮಾನಗಳ ಪಲ್ಲಟನಗಳ ಬಗ್ಗೆ ಮಾತಾಡ್ತಾರೆ. ಇವರು ನೇರವಾಗಿ ಚುನಾವಣೆಯಲ್ಲಿ ಜನ ಇವ್ರ ತಂದೆಯವ್ರನ್ನೂ ತಿರಸ್ಕಾರ ಮಾಡಿದ್ದಾರೆ, ಇವ್ರನ್ನೂ ತಿರಸ್ಕಾರ ಮಾಡಿದ್ದಾರೆ. ಎಂತ ಬ್ರ್ಯಾಂಡ್ ಅಲ್ಲಿ ಹೋಗಿದ್ರು ಅವ್ರ ತಂದೆಯವರು ನಿಂತ ಸೀಟಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸೋತಂತ ವ್ಯಕ್ತಿ ಯಾರು ಅಂದ್ರೆ ಈ ಪ್ರಿಯಾಂಕಾ ಖರ್ಗೆ. ಇವತ್ತಿಗೂ ಅವರ ಅರ್ಹತೆಯಲ್ಲಿ ಏನೂ ಬಂದಿಲ್ಲ. ಬ್ರ್ಯಾಂಡ್ ಫ್ಯಾಮಿಲಿ ಹೆಸರಿನಲ್ಲಿ ಬಂದಿರುವಂತ ವ್ಯಕ್ತಿ ಇಷ್ಟು ಮಾತಾಡಬೇಕಾಗಿಲ್ಲ. ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಪಾರ್ಟಿ ಆಶೀರ್ವಾದದಲ್ಲಿ ಬೆಳೆದು ಬಂದವರು. ಹಾಗಾಗಿ ನಿಮ್ಮಂತವರು ಸ್ವಲ್ಪ ಕನ್ನಡಿ ಇಟ್ಕೊಳಪ್ಪ, ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನು ಅಂತ, ನಿನ್ ಗೊತ್ತಿರಲಿ. ಅದು ಅದಕ್ಕೆ ಹೇಳಿದು, ಅದಕ್ಕೆ ನ್ಯಾಲಿಗೆ ಮೇಲೆ ಹಿಡ್ತಾ ಇಲ್ದಾನೆ ಆ ಮಾತಾಡೋ ಒಬ್ಬ ಮುಖ್ಯಮಂತ್ರಿಯ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಡಿಸ್ಕ್ರಿಷನ್ ಅಲ್ಲಿ ಮಂತ್ರಿ ಆಗಿದ್ದೀನಿ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಯಾರಿಂದ ಆಗಿದ್ದೀನಿ ಅನ್ನೋದು ಅವರಿಗೆ ಪರಿಜ್ಞಾನ ಇರಲ್ಲ. ಹಾಗಾಗಿ ಆ ಮುಖ್ಯಮಂತ್ರಿನೇ ಪ್ರಶ್ನೆ. ನಾನು ಸಿಎಂ ರೇಸ್ ನಲ್ಲಿ ಇದ್ದೀನಿ, ಒಬ್ಬ ಸಿಎಂ ಮುಖ್ಯಮಂತ್ರಿಯ ಸಚಿವ ಸಂಪುಟದಲ್ಲಿದ್ದು ಅವರಿಗೆ ನಾಯಕತ್ವದ ಸವಾಲನ್ನು ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು. ಅವರ ಸಚಿವ ಸಂಪುಟದ ಸಹೋದ್ಯೋಗಿಗೆ ಏನ್ ಪಾಠ ಕಲಿಸಬೇಕು, ಏನ್ ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯನವರು. ನಿಜಕ್ಕೂ ನಿಮ್ಗೆ ಆ ಪ್ರಬಲತೆ ಇದ್ರೆ
ಇವತ್ತು ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂತ ಹೇಳಿಕೆಗೆ ನೀವು ನಿಜಕ್ಕೂ ಆ ಗಟ್ಟಿ ನಾಯಕತ್ವ ಇದ್ದರೆ ನೀವು ಅವರನ್ನ ತಕ್ಷಣ ಸಚಿವ ಸಂಪುಟದಿಂದ ವಜಾವನ್ನ ಈ ತಕ್ಷಣ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೀವಿ ಸರ್ 300 ಕೋಟಿ ಬರ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಸೋ ಆ ಸಾಕಾಗುತ್ತಾ ಎಷ್ಟು ಜನಕ್ಕೆ ತಲುಪುತ್ತೆ ಅದು ಒಂದ್ ಕಡೆ ನೀವು ಬರ ಅಧ್ಯಯನ ಕೊಟ್ಟಿದ್ದೀರಾ ನೋಡಿ ಬಹಳ ಮುಖ್ಯವಾಗಿ ಕೇಂದ್ರದಿಂದ ಏನೆಲ್ಲ ಹಣ ಆಸ್ ಪರ್ ಎನ್ಡಿಆರ್ಎಫ್ ರಾಷ್ಟ್ರೀಯ ಏನೊಂದು ಬರ ನಿರ್ವಹಣೆ ಫಂಡ್ ಇಂದ ಏನು ಬರಬೇಕಾಗಿತ್ತು ಖಂಡಿತ ಎಲ್ಲ ಬರುವಂತದ್ದಾಗುತ್ತೆ ವೈಜ್ಞಾನಿಕವಾಗಿ ಆಗುವಂತದ್ದು ಅದರ ಬಗ್ಗೆ ಎಣ್ಣೆ ಮಾತಿಲ್ಲ ಆದರೆ ಅವರು ರಾಜ್ಯ ಸರ್ಕಾರದಲ್ಲಿ ಬರ ನಿರ್ವಹಣೆಯನ್ನು ಮಾಡಲಿಕ್ಕೆ ಅವರು ಕ್ರಮವನ್ನು ವಹಿಸಲಿಕ್ಕೆ ಏನು ಅಡೆತಡೆ ಇರಲಿಲ್ವಲ್ಲ ಇವಾಗ ನಮ್ಮ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಡಬಲ್ ಕಾಂಪೆನ್ಸೇಷನ್ ಕೊಟ್ಟರು ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಒಂದು ಮನೆಗೆ 1 ಲಕ್ಷ ಕೊಡ್ತಾರೆ ಅರೆ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರು 5 ಲಕ್ಷ ಕೊಟ್ಟರು ಇವತ್ತು ಈ ಎಲ್ಲ ಒಂದ್ ಕಡೆ ಈ ಸರ್ಕಾರದಲ್ಲಿ ಬೇಜವಾಬ್ದಾರಿತನ ಅಸಡ್ಡತನ ಜವಾಬ್ದಾರಿತವಾಗಿ ಈ ಬರ ನಿರ್ವಹಣೆಯಲ್ಲಿ ಮಾಡಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ ಇಲ್ಲೆಲ್ಲೋ ಮಜಾ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಂಡು ದುರಹಂಕಾರದ ಮಾತುಗಳನ್ನು ಹೇಳ್ಕೊಂಡು ಬರೀ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಬರ ನಿರ್ವಹಣೆಯನ್ನು ಮಾಡಲಿಕ್ಕೆ ಇವ್ರಿಗೆ ಏನ್ ಕೊರತೆ ಆಗ್ತಿದೆ ಮಾಡಲಿ ಏನೆಲ್ಲ ಸಲ್ಲಬೇಕಾಗಿದೆಯೋ ಇವರು ಯುಪಿಎ ಸರ್ಕಾರ ಇದ್ದಂಗೆಲ್ಲ ಎನ್ಡಿಎ ಸರ್ಕಾರದಲ್ಲಿ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಗಳು ಎಲ್ಲರಿಗೂ ಗೊತ್ತಿರೋದು ಒಂದು ವರ್ಷ ಬಿಡುಗಡೆ ಮಾಡಿರೋದು ಇಡೀ ಅವರು 5 ವರ್ಷ ಕಾಲದಲ್ಲಿ ಬಿಡುಗಡೆ ಮಾಡಿರೋಷ್ಟು ಹಣ ಒಂದೇ ವರ್ಷದಲ್ಲಿ ಕೊಟ್ಟಿದ್ದಾರೆ ಅಷ್ಟು ಹಣವನ್ನು ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಆ ಗೈಡ್ಲೈನ್ಸ್ ಪ್ರಕಾರ ಏನೆಲ್ಲ ಸಲ್ಲಬೇಕಾಗಿದೆಯೋ ಸಲ್ಲುವಂಥದ್ದಾಗುತ್ತೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರೈತರಿಗೆ ಬರದಿಂದ ಸಂಕಷ್ಟದಲ್ಲಿರುವಂತಹ ಜನರ ಕಷ್ಟನೇ ಅರ್ಥ ಆಗ್ತಿಲ್ಲ ಇವರು ಸುಖದಲ್ಲಿದ್ದಾರೆ ಯಜಮಾನರು ಈ ಸುಖದಲ್ಲಿ ಸ್ಟೆಪ್ ಹಾಕೊಂಡು ಚೆನ್ನಾಗಿದ್ದಾರೆ ಈ ಸ್ಟೆಪ್ ಹಾಕೊಂಡು ಚೆನ್ನಾಗಿರೋರು ಜನರನ್ನು ಸ್ಟೆಪ್ ಹಾಕಂಗ್ ಆಗ್ಲಿ ಇವರೆಷ್ಟು ಚೆನ್ನಾಗಿ ಸಂತೋಷವಾಗಿ ಸ್ಟೆಪ್ ಹಾಕ್ತಿದಾರೋ ಅದೇ ರೀತಿ ಜನನು ಸ್ಟೆಪ್ ಹಾಕೋಕೆ ಸ್ವಲ್ಪ ಅವ್ರು ಬೇಕಾಗಿರೋ ಹಣವನ್ನ ಕೊಟ್ಟು ಅವ್ರ ರಕ್ಷಣೆಗೆ ಬರಲಿ ಇವತ್ತು ರೈತ ವಿರೋಧಿ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ 17 ಯೋಜನೆಗಳನ್ನ ರೈತರ ಪರವಾಗಿರುವಂತ ಎಲ್ಲಾ ಯೋಜನೆಗಳನ್ನ ಹಿಂದೆ ಪಡೆದಂತ ಮಹಾಪುರುಷರು ಒಂದು ಮಹಾನ್ ಸರ್ಕಾರ ಅಂದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಬರ ನಿರ್ವಹಣೆಯಲ್ಲಾಗ್ಲಿ ಕಾವೇರಿ ನೀರಿನಿಂದಾಗ್ಲಿ ಲೋಡ್ ಶೆಡ್ಡಿಂಗ್ ಸಹ ಸಂಪೂರ್ಣವಾಗಿ ಮಾಡಿ ರೈತರನ್ನ ಕಂಗಾಲನ್ನ ಪರಿಸ್ಥಿತಿ ಆಕಾಶ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರ ಆತ್ಮಹತ್ಯೆಗಳನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತ ಏನಾರ ಒಂದು ಕಾಂಗ್ರೆಸ್ ಮಾಡೆಲ್ ಈ ಡೊಂಗಿ ಭಾಗ್ಯಗಳು ಡೊಂಗಿ ಸರ್ಕಾರ ಲೂಟಿ ಸರ್ಕಾರ ಎಟಿಎಂ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮಾಡೆಲ್ ಅನ್ನ ಬೇರೆ ಕಡೆ ಹೇಳ್ತಿದ್ದಾರೆ ಇಲ್ಲಿ ಇವರು ಆಡಳಿತ ಇವರು ಮಾಡ್ತಿರೋ ಕೆಲಸಗಳನ್ನ ಇಡೀ ದೇಶಕ್ಕೆ ಬಿಂಬಿಸುವಂತ ಕೆಲಸಗಳು ಆಗ್ಬೇಕಾಗಿದೆ ಮತ್ತು ಸಿದ್ದರಾಮಯ್ಯನವರು ಇದರ ಜೊತೆಯಲ್ಲಿ ತಮ್ಮ ಸಹೋದ್ಯೋಗಿಗಳು ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂತಹ ಉತ್ತರಕ್ಕೂ ಪ್ರಶ್ನೆಗೂ ಅವರು ಹಾಕಿರುವಂತ ಹೇಳಿಕೆಗೆ ಪ್ರತಿ ಉತ್ತರ ಕೊಡ್ಲಿ ಅಂತ ಈ ಸಂದರ್ಭದಲ್ಲೂ ಸವತಾಯ ಮಾಡ್ತೀವಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ